ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವ ದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅಪಿ ತ್ರಿಲೋಕ್ಯಾಃ ಬಹಿಃ ಉಲ್ಲಸಂತಿ ತಮಃ ಹರಂತಿ ಮುಹುಃ ಆಂತರಂಚ ದಿಶ್ಯಾತ್ ದೃಶಂ ನಃ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿಃ ದಿನನಾಥ ದೀಪ್ತಿಂ. ತ್ರಿಲೋಕ್ಯಾಃ ಬಹಿಃ ಉಲ್ಲಸಂತಿ ಅಂತ ಮೂರು ಲೋಕದ ಹೊರಗೆ ಶೋಭಿಸುವಂಥದ್ದು. ತ್ರಿಲೋಕ್ಯಾಃ ಬಹಿಃ ಉಲ್ಲಸಂತಿ. ಮೂರು ಲೋಕಕ್ಕಿಂತ ಹೊರಗೆ ಇದೆ, ಶೋಭಿಸ್ತಾ ಉಂಟು. ಆಮೇಲೆ ಮತ್ತೆ ಅಂತಾರೆ ಮುಹು ಆಂತರಂ ತಮಃ. ಇದು ವಿರೋಧ. ಹೊರಗಿದ್ದಾರೆ ಅಂತಂದರೆ ಒಳಗಿರಲಿಕ್ಕೆ ಸಾಧ್ಯ ಇಲ್ಲ, ಒಳಗಿದ್ದಾರೆ ಅಂದರೆ ಹೊರಗಿರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈಗ ಏನು ಹೇಳ್ತಾರೆ, ಮಧ್ವರದ ಕೀರ್ತಿಯು ತ್ರಿಲೋಕ್ಯಾಃ ಬಹಿಃ ಉಲ್ಲಸಂತಿ, ಹೊರಗಿನಿಂದ ಶೋಭಿಸ್ತಾ ಉಂಟು. ಮತ್ತಂತಾರೆ ಆಂತರಂ ತಮಃ ಹರಂತಿ ಅಂತಾರೆ. ಇದು ಒಬ್ಬ ಹೊರಗಿದ್ದಾನೆ ಅಂದರೆ ಒಳಗಿರೋದಿಲ್ಲ, ಒಳಗಿದ್ದಾನೆ ಅಂದರೆ ಹೊರಗಿರುವುದಿಲ್ಲಲ್ಲ. ಇದು ಹೇಗಾಗ್ತದೆ ಅಂತಂದರೆ ಅದಕ್ಕಂದರು ಹೊರಗೂ ಶೋಭಿಸ್ತದೆ ಅಂತಂದರು. ಮೊದಲು ಹೇಳಿದ್ದು ವಿರೋಧ ಯಾವಾಗ ತೋರಿದ್ದು, ಹೊರಗೆ ಶೋಭಿಸ್ತದೆ ಅಂತಂದರೆ ಆವಾಗ ಒಳಗೆ ಶೋಭಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಸಹಜವಾಗಿ ಅರ್ಥ ಬರ್ತದೆ. ಏನು ಹೇಳಿದ್ದಾರೆ, ಹೊರಗೆ ಶೋಭಿಸ್ತದೆ ಒಳಗೆ ಶೋಭಿಸ್ತದೆ ಅಂತಂದಾಗ ವಿರುದ್ಧ ಅಂತಾಯಿತು. ಅದಕ್ಕೆ ಉತ್ತರ ಏನು, ಪರಿಹಾರ ಹೇಗೆ ಅಂತಂದರೆ ಹೊರಗೆ ಶೋಭಿಸ್ತದೆ ಅಂತ ಇಷ್ಟೇ ಅಲ್ಲ, ಹೊರಗೂ ಶೋಭಿಸ್ತದೆ ಅಂತಂದರೆ ಏನು ಅರ್ಥ ಬರುತ್ತೆ, ಒಳಗೂ ಶೋಭಿಸ್ತದೆ ಅರ್ಥ ಬರೋದಿಲ್ವಾ? ಅಷ್ಟೇ, ಬರೀ ಒಂದು ಅಪಿ ಅಂತ ಆಗೋದು. ಹೊರಗೂ ಕೂಡ ನಮ್ಮಲ್ಲಿ ಕೂಡ ಅಷ್ಟೇ, ಅವರು ಹೊರಗಿದ್ದಾರೆ ಅವರು ಒಳಗಿದ್ದಾರೆ ಅಂತಂದರೆ ಏನು ವಿರುದ್ಧ ವಿರುದ್ಧ ಮಾತಾಡ. ಪರಿಹಾರ ಹೇಗೆ ಮಾಡೋದು, ಅವರು ಹೊರಗೂ ಇದ್ದಾರೆ ಅಂದ್ಬಿಟ್ಟು ಮುಗಿದೋಯ್ತು. ಅದೇ ರೀತಿಯಲ್ಲಿ ಪಂಡಿತಾಚಾರ್ಯರು ಅಂತಾರೆ, ಹೊರಗೂ ಶೋಭಿಸ್ತಾ ಉಂಟು ಒಳಗೂ ಶೋಭಿಸ್ತಾ ಇದೆ. ಹೊರಗಿನಿಂದ ಬೆಳಗುವುದು, ಒಳಗಿನಿಂದ ಕತ್ತಲೆಯನ್ನು ದೂರ ಮಾಡುವುದು, ಒಂದು ಕಡೆ ಶೋಭಿಸು, ಇದು ಕೀರ್ತಿಯ ತಾಕತ್ತು. ನಿಜವಾದ ಕ್ರಮ ಹೇಗೆ ಅಂತಂದರೆ, ಬೆಳಕಿನ ಕ್ರಮ ಹೇಗೆ ಅಂತಂದರೆ ಎಲ್ಲಿ ಕತ್ತಲೆಯನ್ನು ಓಡಿಸ್ತದೋ ಅಲ್ಲೇ ಶೋಭಿಸ್ತದೆ, ಎಲ್ಲಿ ಶೋಭಿಸ್ತದೋ ಅಲ್ಲೇ ಕತ್ತಲೆಯನ್ನು ಓಡಿಸ್ತದೆ. ಕೀರ್ತಿಯ ತಾಕತ್ತು ಹಾಗಲ್ಲ, ಹೊರಗಿನಿಂದ ಶೋಭಿಸ್ತದೆ ಒಳಗಿನಿಂದ ಕತ್ತಲೆಯನ್ನು ಪರಿಹರಿಸ್ತದೆ ಅಂತ. ಇದು ಕೀರ್ತಿಯ ಸಾಮರ್ಥ್ಯ ಅಂತಾರೆ. ಸಾಮಾನ್ಯ ಕ್ರಮ ಹಾಗೆ ಅಲ್ವ, ಎಲ್ಲಿ ಬೆಳಕು ಬಂತು ಅಲ್ಲೇ ಕತ್ತಲೆ ಹೋಗಬೇಕು, ಎಲ್ಲಿ ಬಿದ್ದಿದ್ದೇವೋ ಅಲ್ಲೇ ಕೈಯೂರಿ ಏಳಬೇಕು ಎನ್ನುವಂತೆ, ಎಲ್ಲಿ ಕತ್ತಲೆ ಬರ್ತದೋ ಎಲ್ಲಿ ಬೆಳಕು ಬರ್ತದೋ ಅಲ್ಲೇ ಕತ್ತಲೆ ಹೋಗಬೇಕು. ಇದು ಏನು ಅಂತಂದರೆ ಹೊರಗಿನಿಂದ ಬೆಳಗುತ್ತದೆ ಒಳಗಿನಿಂದ ಕತ್ತಲೆ ಹೋಗ್ತದೆ, ಒಂದು ಕಡೆ ಬೆಳಗಿಕೊಂಡು ಮತ್ತೊಂದು ಕಡೆಯ ಕತ್ತಲೆಯನ್ನು ನಶಿಸುವ ತಾಕತ್ತು ಸೂರ್ಯನ ಕಿರಣಕ್ಕಿಲ್ಲ, ಮಧ್ವರ ಕೀರ್ತಿಗುಂಟು ಅಂತ ಆ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಈಗ. ಆದ್ದರಿಂದ ನಾವು ನಮಗೆ ಸಾಮಾನ್ಯವಾಗಿ ನಮ್ಮ ಕ್ರಮ ಹೇಗೆ, ಯಾರೋ ಒಬ್ಬರು ಹೇಳಿದ್ದುಂಟು, ಅವರು ತನ್ನ ದೊಡ್ಡತನ ಅಂತ ಎಣಿಸಿಕೊಂಡು ಹೇಳಿದ್ದು, ನಾನಿದ್ದರೆ ಮಾತ್ರ ಅವ್ರ ಕೆಲಸ ಮಾಡೋದು, ನಾನಿಲ್ಲ ಅಂದರೆ ಇದು ಹೀಗೆ. ಒಬ್ಬರ ಹತ್ರ ಯಾರ ಹತ್ರ ಒಂದು ಭಾರಿ ದೊಡ್ಡವರು, ಅವರು ಅವರೇನೋ ಸಂಸ್ಥೆಗಳನ್ನು ನಡೆಸ್ತಿರುವವರು, ಅವ್ರ ಹತ್ರ ಕೇಳಿದ್ದೆ ಯಾಕೆ ನೀವು ಮೇಲೆ ಸಂಸ್ಥೆಗಳಿಗೆ ಹೋಗ್ತೀರಾ ಅಂತ. ಅದಕ್ಕೆ ಅವರಂದರು ನಾನು ಹೋಗಿಲ್ಲ ಅಂದರೆ ಕೆಲಸನೇ ಆಗೋಲ್ಲ, ಕೆಲಸನೇ ಯಾರೂ ಮಾಡೋಲ್ಲ, ನಾನು ಹೋದೆ ಅಂತಂದರೆ ಕೆಲಸ ಮಾಡಿದೆ. ನಾನಂದೆ ಅದು ನಿಮ್ಮ ವೀಕ್ನೆಸ್ ಅಂತಂದೆ. ಯಾಕೆ ಅಂತಂದರು, ನೀವು ಇಲ್ಲದಿದ್ದರೂ ಕೆಲಸ ಮಾಡುವಂತಿರಬೇಕು, ಹೋದಾಗ ಮಾತ್ರ ಕೆಲಸ ಮಾಡೋದು, ಹೋಗಿಲ್ಲ ಅಂದರೆ ಕೆಲಸ ಮಾಡೋದಿಲ್ಲ ಅಂತಂದ್ಬಿಟ್ರೆ ಅದು ನಮ್ಮ ದೌರ್ಬಲ್ಯ. ಹಾಗಿರಬಾರ್ದು, ಸಂಸ್ಥೆ ನಡೆಸುವರು ಇವರು ಎಲ್ಲೇ ಇರಲಿ, ಇವತ್ತು ವರ್ಕರ್ಸ್ ತಮ್ಮ ಕೆಲಸವನ್ನು ಸಹಜವಾಗಿ ಮಾಡಿಕೊಂಡು ಹೋದರೆ ಅದು ಯಜಮಾನನ ತಾಕತ್ತು. ಆದ್ದರಿಂದ
ಸೇವಕರು ಕೆಲಸ ಮಾಡಬೇಕಾದರೆ, ಇಲ್ಲಿ ಕೆಲಸ ಮಾಡಬೇಕಾದ್ರೆ ಯಜಮಾನ ಇಲ್ಲಿ ಇರುವುದು, ಅಲ್ಲಿ ಕೆಲಸ ಮಾಡಬೇಕು ಯಜಮಾನ ಅಲ್ಲಿ ಇರುವುದು. ಇದೇನು ಯಜಮಾನನ ಮಹತ್ವ? ಅವನ್ ಆ ಯಜಮಾನ ಏನು ಹೇಳಿಕೊಂಡು ನನಗೆ ಅಷ್ಟು ಹೆದರ್ತಾರೆ ಅಂತ ಗ್ರಹಚಾರಿ ಏನು ಎದುರಿಗೆ ಮಾತ್ರ ಹೆದರುವುದು, ಹಿಂದಿನಿಂದ ಯಾವಾಗ ಹೋಗುವುದು ಅಂತಲೇ ಕೇಳ್ತಾರೆ. ಯಜಮಾನ ಈ ಸಂಸ್ಥೆಗೆ ಬಂದರೆ ಇವರು ಯಾಕೆ ಹೋಗ್ತಾರೆ ಇಲ್ಲಿಂದ ಅಂತ ಮತ್ತೊಬ್ಬರ ಹತ್ರ ಕೇಳ್ಕೊಂಡಿರ್ತಾರೆ, ಅದು ಯಜಮಾನನ ದೌರ್ಬಲ್ಯ. ಎಲ್ಲೇ ಇರಲಿ ಯಜಮಾನ, ಎಲ್ಲ ಕಡೆಯೂ ಕೂಡ ಕೆಲಸ ಚೆನ್ನಾಗಿ ನಡೀತದೆ ಅಂತಂದರೆ ಅದು ಯಜಮಾನನ ತಾಕತ್ತು. ಅದೇ ರೀತಿಯಲ್ಲಿ ಎಲ್ಲೇ ಬೆಳಗಲಿ ಯಜಮಾನ, ಎಲ್ಲೇ ಇರಲಿ ಎಲ್ಲೇ ಬೆಳಗಲಿ, ಎಲ್ಲೋ ಒಂದು ಕಡೆ ಕೆಲಸ ಸರಿಯಾಗಿ ನಡೀಬೇಕು. ಯಜಮಾನ ಇದ್ದರೆ ಹೇಗೆ ನಡೀತದೆ, ಇಲ್ಲದಿದ್ದರೂ ಹಾಗೆಯೇ ನಡೀಬೇಕು. ಅದೇ ರೀತಿಯಲ್ಲಿ ಮೂರು ಲೋಕದ ಹೊರಗೆ ಶೋಭಿಸ್ತಾ ಇದೆ. ಮೂರು ಲೋಕದ ಹೊರಗೆ ಶೋಭಿಸ್ತಾ ಉಂಟು ಅಂತಂದಾಗ ಅಲ್ಲಿಯ ಕತ್ತಲೆ ಎಲ್ಲ ಹೋಯಿತು ಅಂತ ಅರ್ಥ. ಏ ಅಲ್ಲಿದ್ದೇನು, ಅದೇನು ಅದು ಸೂರ್ಯನ ಕಿರಣ ಕೂಡ ಆ ತಾಕತ್ತು ಉಂಟು. ತಾನು ಇದ್ದಲ್ಲಿ ಕತ್ತಲೆಯನ್ನು ಓಡಿಸುವ ತಾಕತ್ತು ಸೂರ್ಯನಿಗುಂಟು. ಮತ್ತು ಮಧ್ವಸ್ಥಕೀರ್ತಿ ಜಯಂತಿ ಆಗುವುದು ಹೇಗೆ, ದಿನನಾಥ ದೀಪ್ತಿ ಜಯಂತಿ ಆಗುವುದು ಹೇಗೆ, ಜಯಂತಿ ಆಗುವುದು ಹೇಗೆ ಅಂತಂದರೆ ಸೂರ್ಯ ಉದಿಸದಿದ್ದರೂ ಕೂಡ ಕತ್ತಲೆ ಓಡಿಸುವನಾಗಬೇಕು. ಹಾಗಿದ್ದರೆ ಸರಿ, ಸೂರ್ಯನ ತಾಕತ್ತು ಅಂತ ಅನ್ಬೋದು. ಇದೇನಿಲ್ಲ, ಇದು ಆ ಯಜಮಾನ ಹೇಳಿದಂತೆ ನಾನು ಹೋದರೆ ಮಾತ್ರ ಅಲ್ಲಿ ಕೆಲಸ ಮಾಡುವುದು, ಸೂರ್ಯ ಅಂದ ನಾನು ಬಂದರೆ ಮಾತ್ರ ಇಲ್ಲಿ ಕತ್ತಲು ಹೋಗುವುದು, ನಾನು ಇಲ್ಲಾಂದರೆ ಕತ್ತಲು ಹೋಗುವುದೇ ಇಲ್ಲ. ಅದು ಸೂರ್ಯನ ಮಹತ್ವನದು ಮಧ್ವರ ಕೀರ್ತಿ ಹಾಗೆಲ್ಲ. ಮೂರು ಲೋಕದ ಹೊರಗಿಂದ ಅದು ಬೆಳಗುತ್ತಾ ಇದ್ದರೂ ಕೂಡ ಒಳಗಿರತಕ್ಕಂಥ ಇಲ್ಲಿ ಒಳಗಿರತಕ್ಕಂಥ ಕತ್ತಲೆ ನಾಶ ಮಾಡುವ ತಾಕತ್ತು ಮಧ್ವರ ಕೀರ್ತಿಗುಂಟು. ಹಾಗಾದರೆ ತುಂಬ ಸುಲಭ ಆಯ್ತಲ್ಲ ನಮಗೆ, ಮೂರು ಲೋಕದ ಹೊರಗೆ ಬೆಳಗುತ್ತಾ ಇರಲಿ, ಇಲ್ಲಿ ನಮಗೆ ಮಧ್ವರ ಬಗ್ಗೆ ಇರತಕ್ಕಂಥ ಅಜ್ಞಾನ ಓದುವುದೇನೇನು ಬೇಡ, ನಮಗೆ ಮಧ್ವರ ಬಗ್ಗೆ ಇರತಕ್ಕಂಥ ಅಜ್ಞಾನ ಒಳಗಿರತಕ್ಕಂಥ ಕತ್ತಲೆ ನಾಶ ಮಾಡ್ತದಲ್ಲ. ಯಜಮಾನ ಇಲ್ಲೇ ಇರಬೇಕು ಅಂತೇನಿಲ್ಲಲ್ಲ, ಎಲ್ಲಿದ್ದರೂ ಕೂಡ ಇಲ್ಲಿದ್ದಿರಕ್ಕಂಥ ಇಲ್ಲಿ ಕೆಲಸ ಮಾಡ್ತಾರಲ್ಲ, ಅದೇ ರೀತಿಯಲ್ಲಿ ಎಲ್ಲಿದ್ದರೂ ಕೂಡ ಇಲ್ಲಿ ಅಜ್ಞಾನ ಹೋಗಬೇಕಲ್ಲ, ಇಲ್ಲಿಯ ಕತ್ತಲು ಹೋಗಬೇಕಲ್ಲ, ಹೋಗೋದಿಲ್ಲಲ್ಲ, ಮತ್ತೇನು ತಾಕತ್ತು ಅಂತಂದುಬಿಟ್ರೆ ಅದಕ್ಕಂದರೂ ಒಂದು ಮಾಧ್ಯಮ ಅಂತ ಇಟ್ಟುಕೊಂಡಿದ್ದೆ. ಯಾವುದು ಕೀರ್ತಿ? ಕೀರ್ತಿ ಒಂದು ಕಡೆ ಶೋಭಿಸಿಕೊಂಡು ಮತ್ತೊಂದು ಕಡೆಯ ಕತ್ತಲನ್ನು ತೆಗೀಬೇಕಾದರೆ ಎಲ್ಲಿಯ ಕತ್ತಲನ್ನು ತೆಗೀಬೇಕೋ ಅಲ್ಲಿ ಒಂದು ಮಾಧ್ಯಮವನ್ನು ಇಟ್ಟುಕೊಂಡೇ ಕತ್ತಲೆಯನ್ನು ತೆಗೆಯುವುದು ಮಧ್ವರ ಕೀರ್ತಿಯ ಕೆಲಸ. ಹಾಗೆ ಹೇಗೆ ದೇವರು ಒಂದು ಏನಾದರೂ ಒಂದು ನಿಮಿತ್ತ ಇಟ್ಟುಕೊಂಡೇ ಅವನಿಗೆ ಫಲ ಕೊಡ್ತಾನೆ, ಹಾಗೆ ಫಲ ಕೊಡೋ ತಾಕತ್ತು ದೇವರಿಗಿಲ್ವೋ ಉಂಟು, ಆದರೂ ಕೂಡ ನಿಮಿತ್ತವನ್ನು ಇಟ್ಟುಕೊಂಡೇ ಫಲ ಕೊಡ್ತಾನೆ, ಪರೀಕ್ಷೆಯನ್ನು ಮಾಡಿಯೇ ಅವನ್ನು ಉತ್ತೀರ್ಣನನ್ನಾಗಿ ಮಾಡ್ತಾನೆ. ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಪ್ರಾಂಶುಪಾಲನಿಗೆ ಅಧ್ಯಾಪಕನಿಗೆ? ಅದೇ ರೀತಿ ಮಧ್ವರ ಕೀರ್ತಿಯೂ ಕೂಡ ತಾನು ಎಲ್ಲೇ ಇದ್ದಂತೇ ಇಲ್ಲಿ ಇವನು ಅಧ್ಯಯನ ಮಾಡದಿದ್ದರೂ ಕೂಡ ಮಧ್ವಶಾಸ್ತ್ರ ಅಧ್ಯಯನ ಮಾಡದಿದ್ದರೂ ಕೂಡ ಒಳಗಿರತಕ್ಕಂಥ ಕತ್ತಲೆಯನ್ನು ಅಜ್ಞಾನ ತೆಗೆಯೋ ತಾಕತ್ತು ಮಧ್ವರ ಕೀರ್ತಿಗುಂಟು. ಆದರೆ ಕೀರ್ತಿ ಹಾಗೆ ಮಾಡೋಲ್ಲ, ಒಂದು ನಿಮಿತ್ತವನ್ನಿಟ್ಟುಕೊಂಡೇ ಮಾಡ್ತದೆ. ಇದು ದಿನನಾಥ ದೀಪ್ತಿಂ ಜಯಂತಿ ಮಧ್ವರ ಕೀರ್ತಿಯು. ಹಾಗಾದರೆ ಎಲ್ಲೋ ಹೊರಗೂ ಶೋಭಿಸ್ತದೆ, ಒಳಗಿನ ಸಮಸ್ಯೆಯನ್ನು ಅಜ್ಞಾನವನ್ನು ಪರಿಹಾರ ಮಾಡ್ತದೆ ಮಧ್ವರ ಕೀರ್ತಿ. ಹೀಗೆ ಇದನ್ನು ಚಿಂತನೆ ಮಾಡಿದರೆ ನಮ್ಮಲ್ಲಿ ಕೆಲವರು ಇರ್ತಾರೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ, ಮನೆ ಮಾರಿ ಊರಿಗೆ ಉಪಕಾರಿ ಅಂತ ಒಂದು ಇರುತ್ತೆ. ಇದು ಮನೆ ಅಲ್ಲ, ಹಾಗಲ್ಲ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ. ಹಾಗಾಗಿಕೊಡುತ್ತೆ, ಊರಿಗೆ ಉಪಕಾರಿಯಾಗಲಿ, ಆದರೆ ಮನೆಯ ಸಮಸ್ಯೆಗೂ ಕೂಡ ತಾನು ಸ್ಪಂದಿಸ್ತಾ ಇರಬೇಕು. ಇಲ್ಲದ್ರೆ ಏನಾಗ್ತದೆ, ಕೆಲವರಲ್ಲಿ ಇರ್ತಾರೆ ಭಾರೀ ಸಮಾಜ ಸೇವಕರು ಇರ್ತಾರೆ, ಅವರ ಮನೆಯಲ್ಲಿ ಈಚೆ ಬದ್ದಲ್ಲಿ ಸೋರಿ ಹೋದದ್ದು ಅವರಿಗೆ ಗೊತ್ತೇ ಆಗೋದಿಲ್ಲ, ಎಲ್ಲ ಆದಮೇಲೆ ಗೊತ್ತಾಗುತ್ತೆ. ಇಂಥದ್ದು ತುಂಬ ಕಡೆ ನಡೆದಂತೂ ಇಂತಹ ಘಟನೆಗಳು. ಅವ ಎಷ್ಟೊತ್ತಿಗೆ ನೋಡಿದರೂ ಸಮಾಜ ಅಂತ 24 ಗಂಟೆ ಸಮಾಜದ್ದೇ ಸೇವೆ ಅಂತ. ಇಲ್ಲಿ ಅವನ ಮಗಳು ಯಾರೊಟ್ಟಿಗೆ ಓಡಿ ಹೋದದ್ದು ಇವನಿಗೆ ಗೊತ್ತೇ ಇಲ್ಲ, ಎಲ್ಲ ಮುಗಿದ ಮೇಲೇ ಗೊತ್ತಾದದ್ದು. ಅದಕ್ಕಂದರು ಸಮಾಜದ ಸೇವೆ ಮಾಡಬೇಕು ಬೇಡ ಅಂತಲ್ಲ, ಊರಿಗೆಲ್ಲ ನಮ್ಮ ಪ್ರಕಾಶ ಬೇಕು ಬೇಡ ಅಂತಲ್ಲ, ಆದರೆ ಮನೆಯವರನ್ನು ದಾರಿಯಲ್ಲಿ ಹಾಕಿ ಊರಿನ ಉಪಕಾರ ಅಂತಲ್ಲ. ಮಧ್ವರ ಕೀರ್ತಿಯ ಕ್ರಮ ಏನು ಅಂತಂದರೆ ಎಲ್ಲ ಕಡೆ ಬೆಳಕು ಕೊಡುತ್ತೆ. ಆಂತರಂಚ ತಮಃ ಹರಂತಿ, ಒಳಗಿರತಕ್ಕಂತಹ ಇಲ್ಲಿ ಒಳಗಿರತಕ್ಕಂಥ ಹೊರಗಿನಿಂದ ತಾನು ಬಹಳ ಬೆಳಗಿದರೂ ಒಳಗಿನ ಕತ್ತಲನ್ನು ಅಜ್ಞಾನವನ್ನು ಪರಿಹಾರ ಮಾಡದೇ ಇರುವುದಿಲ್ಲ. ಹೊರಗಿನಿಂದೆಲ್ಲ ಬೆಳಗುತ್ತದೆ ಮಧ್ವರ ಕೀರ್ತಿ, ಚೆನ್ನಾಗಿ ಬೆಳಗಿದೆ,
ಹಾಗಾದರೆ ಇಲ್ಲಿ ಒಳಗಿನಿಂದ ಅಜ್ಞಾನ ಇದೆ, ಅದನ್ನು ಪರಿಹಾರ ಮಾಡೋದಿಲ್ವೋ? ಪರಿಹಾರ ಮಾಡ್ತದೆ. ಹೊರಗೂ ಬೆಳಗುತ್ತೆ, ಒಳಗಿನ ಅಜ್ಞಾನವನ್ನು ಪರಿಹಾರ ಮಾಡುತ್ತೆ. ಅವ ಹೊರಗೂ ಸಮಾಜದ ಸೇವೆಯನ್ನು ಮಾಡ್ತಾನೆ, ಒಳಗೆ ಮನೆಗೂ ಸ್ಪಂದಿಸ್ತಾನೆ. ಒಬ್ಬ ವ್ಯಕ್ತಿ ಹಾಗೆ ಆಗಬೇಕು, ಪತಿಯಾದವ ಹಾಗೆ ಆಗಬೇಕು. ಸಮಾಜಕ್ಕೂ ಬರೇ ಹೆಂಡತಿ ಮಕ್ಕಳು ಅಂತಿಷ್ಟೇ ಅಲ್ಲ, ಸಮಾಜಕ್ಕೂ ಸ್ಪಂದಿಸಬೇಕು. ಮನೆಗೂ, ಸಮಾಜ ಮಾತ್ರ ಅಲ್ಲ, ಮನೆಗೂ ಸ್ಪಂದಿಸಬೇಕು. ಮಧ್ವರ ಕೀರ್ತಿ ಹೊರಗಿನಿಂದ ಮಾತ್ರ ಬೆಳಗುವುದಲ್ಲ, ಮನದಲ್ಲಿರತಕ್ಕಂಥ ಅಜ್ಞಾನವನ್ನೂ ಅದು ತೆಗೀತದೆ, ಮನದಲ್ಲಿರತಕ್ಕ ಅಜ್ಞಾನಕ್ಕೂ ಸ್ಪಂದಿಸ್ತದೆ. ಇಲ್ಲಿ ಮಾತ್ರ ಸ್ಪಂದಿಸುವುದಲ್ಲ, ಹೊರಗೂ ಬೆಳಕು ಕೊಡುತ್ತೆ. ಅದರಿಂದ ನಾವು ಹೊರ ಸಮಾಜಮುಖಿಯಾಗಿಯೂ ಇರಬೇಕು, ಅಂತರ್ಮುಖಿಯಾಗಿಯೂ ಇರಬೇಕು. ಅದು ಮಧ್ವರ ಕೀರ್ತಿಯ ತಾಕತ್ತು. ಈ ರೀತಿಯಲ್ಲಿ ದಿನನಾಥ ದೀಪ್ತಿಂ ಜಯಂತಿ ಮಧ್ವಸ್ಯ ಕೀರ್ತಿ. ನಾರಾಯಣ.